ದೇಶಾದ್ಯಂತ ಇಂದು ಭಾರತ್ ಬಂದ್ಗೆ ಕರೆ ನೀಡಿರುವ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಭಾರತ್ ಬಂದ್ ಮಾಡಿ ಜನರಿಗೆ ತೊಂದರೆ ನೀಡೋ ಕೆಲಸ ಮಾಡಬಾರದು ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಜನರಲ್ಲಿ ಮನವಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ, ಜನರು ಈಗಷ್ಟೇ ಕೊರೋನಾ ಹೊಡೆತದಿಂದ ಚೇತರಿಸಿಕೊಳ್ತಾ ಇದ್ದಾರೆ. ನಿಮ್ಮ ವೈಚಾರಿಕತೆಯ ಹಿನ್ನೆಲೆಯಲ್ಲಿ ಹೋರಾಟ ಮಾಡಿ, ಆದರೆ ಮತ್ತೆ ಈ ರೀತಿ ಬಂದ್ ಮಾಡಿ ಜನರಿಗೆ ಮತ್ತಷ್ಟು ತೊಂದರೆ ನೀಡಬೇಡಿ ಅಂತ ಸಿಎಂ ತಿಳಿಸಿದ್ದಾರೆ. ಇನ್ನು ಬಳಿಕ ಕಾಂಗ್ರೆಸ್ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ಕಾಂಗ್ರೆಸ್ ಗುಲಾಮಗಿರಿ ಪಾರ್ಟಿಯಾಗಿದೆ, ಅಲ್ಲದೆ ಬಿಜೆಪಿ ಆಡಳಿತ ನೋಡಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹತಾಶರಾಗಿದ್ದಾರೆ. ಈ ಹಿಂದೆ ಅವರು ನಿಭಾಯಿಸಿದ ಸ್ಥಾನಕ್ಕೂ ಈಗ ನಡೆದುಕೊಳ್ತಾ ಇರೋದಕ್ಕೂ ತಕ್ಕದಲ್ಲ ಅಂತ ಸಿದ್ದು ವಿರುದ್ಧ ಬೊಮ್ಮಾಯಿ ವಾಗ್ದಾಳಿ ನಡೆಸಿದರು. ಕರ್ನಾಟಕ ಟಿವಿ, ಹುಬ್ಳಿ. ಈಗಾಗಲೇ ಭಾರತ್ ಬಂದ್ ಬಗ್ಗೆ ನಿನ್ನೆ ಹೇಳಿದ್ದೀನಿ, ಕೋವಿಡ್ ಇಂದ ಈಗ ಆಚೆ ಬರ್ತಾ ಇದಾರೆ ಜನ, ಈಗ ವ್ಯವಹಾರ ವ್ಯಾಪಾರ ಮತ್ತು ಎಲ್ಲ ವೃತ್ತಿಯಲ್ಲಿ ಈಗ ತೊಡಕೊಳ್ತಾ ಇದ್ದಾರೆ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇವತ್ತು ಮಕ್ಕಳು ಕೆಲವು ಕಡೆ ತೊಂದರೆ ಆಗಿದೆ. ಆದ್ದರಿಂದ ಹೋರಾಟಗಾರರಿಗೆ ಈಗಾಗಲೇ ನಾನು ಮನವಿ ಮಾಡಿದ್ದೇನೆ, ಈ ಒಂದು ಜನರಿಗೆ ತೊಂದರೆ ಆಗುವಂಥ ಕೆಲಸವನ್ನು ತಾವು ದಯವಿಟ್ಟು ಮಾಡಬಾರ್ದು, ಸಹಕಾರ ಮಾಡಬೇಕು. ಭಾರತ್ ಬಂದ್ಕಿಂತ ನಿಮ್ಮ ಈ ವೈಚಾರಿಕವಾದಂಥ ಭಿನ್ನಾಭಿಪ್ರಾಯವನ್ನು ಬೇರೆ ರೀತಿಯಲ್ಲಿ ತಾವು ವ್ಯಕ್ತ ಮಾಡಬೇಕು, ಸಾಮಾನ್ಯ ಜನರಿಗೆ ತೊಂದರೆ ಆಗದಂತೆ ಮಾಡಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ತೇನೆ. ಈಗ ನೋಡಿ, ಅದು ಗುಲಾಮಗಿರಿ ಪಾರ್ಟಿ, ಅವ್ರಿಗೆ ಎಲ್ಲವೂ ಕೂಡ ದೇಶಭಕ್ತಿಯನ್ನು ಕೂಡ ಅದೇ ಥರ ಕಾಣ್ತದೆ. ನಮ್ಮದು ದೇಶಭಕ್ತಿ ಪಾರ್ಟಿ, ಅವರು ಗುಲಾಮಗಿರಿ ಪಾರ್ಟಿ. ನಾನು ಆಗಲೇ ಹೇಳಿದ್ದೀನಿ, ಮೆಕೋಲೆ ಎಜುಕೇಷನನ್ನು ಇಷ್ಟು ದಿವಸ ಪಡ್ಕೊಂಡು ಇವತ್ತು ನಮ್ಮ ಭಾರತ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯುವಂಥ ಅವಕಾಶಗಳಿಂದ ಅವ್ರ ಕಾಲದಲ್ಲಿ ವಂಚಿತಾಗಿತ್ತು. ಈಗ ನಮ್ಮ ನರೇಂದ್ರ ಮೋದಿಯವರು ದೊಡ್ಡ ಕ್ರಾಂತಿಯನ್ನು ಎಜುಕೇಷನ್ನಲ್ಲಿ ನಮ್ಮ ಮಕ್ಕಳನ್ನು 21ನೇ ಶತಮಾನದ ಜ್ಞಾನದ ಯುಗಕ್ಕೆ ತೆಗೆದುಕೊಂಡು ಹೋಗೋ ಸಲುವಾಗಿ ಗ್ರಾಮೀಣ ಮಕ್ಕಳು ಕೂಡ ಎಜುಕೇಷನ್ ಪಾಲಿಸಿ ತರ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅವರು ನಿನ್ನೆ ಮಾತನಾಡಿದ್ದು ನೋಡಿದರೆ ಭಾಳ ಹತಾಶರಾಗಿದ್ದಾರೆ ಅಂತ ಗೊತ್ತಾಗ್ತದೆ, ಭಾಳ ಹತಾಶರಾಗಿದ್ದಾರೆ. ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಅವರು ಮಾತಾಡುವ ರೀತಿ ಅವರ ಹಿಂದೆ ವಹಿಸ್ಕೊಂಡಂಥ ಜವಾಬ್ದಾರಿಗೆ ತಕ್ಕದಾಗಿಲ್ಲ ಅಂತ ಹೇಳಕ್ಕೆ ಖಂಡಿತ. ಮತ್ತು ಅವ್ರದ್ದು ನಾನಾಗಲೇ ಏನು ಹೇಳಿದ್ದೇನೆ, ನಾನು ವಿಧಾನಸಭೆಯಲ್ಲಿ ಕೂಡ ಹೇಳಿದ್ದೇನೆ. ಎಸ್, ನೋಡಿದ್ದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.